ಒಂದು ಹೆಣ್ಣು ಇಲ್ಲಿ ನೋಡಿದ್ರ ಕಲ್ಲು ಮುಳ್ಳು ಕಂಟಿ ಇಲ್ಲಿ ಯಾರು ಬರಕ್ ಆಗ್ತಿದ್ದಿಲ್ಲ. ಅಂತ ಕಾಡಿನೊಳಗ ಬಂದು ತಾಯಿ ಮುಳ್ಳರು ಹೊರಳಾಡ್ಕೊಂತ ಆ ಮಹಾತಾಯಿ ಜಗಜ್ಜನನಿ ಜಗದಂಬೆ ಲತಾದೇವಿಯ ಹೃದಯದಲ್ಲಿ ಬಂದು ಈ ಕಂಟಿ ಕಮರಿಯೊಳಗ ನಿಂತಿದ್ದಳು. ಇದು ಅಪರಿಚಿತವಾದ ಜಾಗ. ಪುಣ್ಯಾತ್ಮರೇ, ಈ ಜಾಗಾಗಿ ಇದು ಜಾಗ ಯಾರ್ದು ಜಾಗ, ಎಲ್ಲಿರಬೇಕು, ಏನು ಮಾಡಬೇಕು ಅಂತ ಯಾರಿಗೆ ಕೇಳಿಲ್ಲ. ಆ ಜಗದಂಬೆ ಮಾತೆ ಹೆಂಗ ದಾರಿ ತೋರಿಸ್ಯಾಳ. ಈ ಜಗತ್ತಿನ ಬಂಜಾರ ಸಮಾಜವನ್ನ, ಬಂಜಾರದ ಸಂಜೀವಿನಿಯನ್ನ ನೋಡ್ರಿ, ಸಂಜೀವಿನಿ ತಾನಾಗಿ ಹೆಂಗ ಊದಿನ ಬತ್ತಿ ತನ್ನ ಮೈ ಸುಟ್ಟುಕೊಂಡು ಕರ್ಪೂರ ಕರಗಿ ಜ್ಯೋತಿ ಹೆಂಗ ಬೆಳಗ ನೀಡ್ತದ, ಇದು ಎಂದ ಭಾಗ್ಯವಂತಿ ಗುಡಿ ಆಗ್ತದ. ಅಂದೇ ನಾನು ಊಟ ಮಾಡ್ತೀನಂತ ಹೇಳಿ ಒಂದೇ ಊಟ ಮಾಡಿ ಹಾಲು ಕುಡಿತಾರೋ ನೀರು ಕುಡಿತಾರೋ ನಿದ್ರೆ ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ಬಂಜಾರ ಸಮಾಜವನ್ನು ಉದ್ಧಾರ ಮಾಡೋದಕ್ಕಾಗಿ ಆ ತಾಯಿ ಕೊಟ್ಟ ಮಹಾಮಾತೆ ಜಗಜ್ಜನನಿ ಜಗದಂಬ ಯಾರು ಅಂತ ಕೇಳಿದ್ರೆ, ಯಾರು ಅಂತ ಕೇಳಿದ್ರೆ ನಿಮ್ಮ ಎದುರು ಬಂದು ಕುಂತಿದ್ದಾರೆ ಸನ್ಮಾನ್ಯ ಶ್ರೀ. ಈ ಒಂದು ವೇದಿಕೆ ಮುಂಭಾಗದಲ್ಲಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ನಾನು ವೇದಿಕೆ ಮೇಲೆ ಕರೆಸ್ತಾ ಇದ್ದೀನಿ. ಮೊದಲು ದಯಮಾಡಿ ವೇದಿಕೆಗೆ ಬರಬೇಕಂತ ಹೇಳಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. 10-15 ವರ್ಷದಿಂದ ಈ ಮಠಕ್ಕೆ ಪ್ರಸಾದ ಆಗ್ಲಿ, ವರ್ಷದಿಂದಲೇ ಭಾಗ್ಯವಂತಿಯ ವರಪುತ್ರಿಯಾದಂತಹ ಮಾತಾ ಲತಾದೇವಿಯವರು ಈ ಆಶ್ರಮದಲ್ಲಿದ್ದಾರೆ. ಅವರ ಹುಟ್ಟುಹಬ್ಬ ಮತ್ತು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬರುವಂತ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಕೊಟ್ಟು ಅವರಿಗೆ ಬೇಕಾದಂತಹ ಪ್ರತಿಯೊಂದು ಅವರಿಗೆ ದಾನ ಧರ್ಮ ಭಕ್ತಿ ಪ್ರೇಮವನ್ನು ಕೊಟ್ಟಂತ ಯಾವುದಾದ್ರೂ ಏಕಾಏಕಿ ಮಠ ಇದೆ ಅಂತ ಹೇಳಿದ್ರೆ ಅದು ಭಾಗ್ಯವಂತಿಯ ವರಪುತ್ರಿಯ ಲತಾದೇವಿ ಮಠ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾದಂತ ಶ್ರೀ ಪರ್ವತಲಿಂಗ ಪರಮೇಶ್ವರ ಮಹಾರಾಜ್ ಸೋನಿಯಾಲ್ಗಿರಿ ಬೆಡಸೂರಪ್ಪ ಅವರು ಕೂಡ ಬರೋರಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ತಾಯಿಯ ಗೀತೆಯನ್ನ ಹಾಡ್ತಾ ಇದ್ದೇವೆ. ಜೊತೆಗೆ ತಬಲಾ ಸಾಥಿ ರವಿ ಸ್ವಾಮಿ ಕೊಟ್ಟು ಹಾರ್ಮೋನಿಯಂ ಅಶ್ವಗತಿ ಅಸೈ ಕೃತ್ಯವಾಗಿದ್ದಾರೆ. ಕೇಳೋಣ ಒಂದು ತಾಯಿಯ ಗೀತೆ. ಶ್ರೀ ಭಾಗ್ಯವಂತಿ ಮಾತಾ ಕೀ ಆಮೇಲೆ ಯಾರು ಬರ್ತಾರೆ ಒಬ್ರು ನೋಡುವ ಎಲ್ಲ ವೇದಿಕೆ ಮೇಲೆ ಯಾರು ಬರ್ತಾರೆ. ಓ ನಮ್ಮ ತಾಯಮ್ಮ ಜಗದ ಜನನಿ ನೀನಮ್ಮ ಜನನಿ ನೀನಮ್ಮ ಸಕ್ಕು ಬಾಯಿಯ
ಕಣ್ಣ ಉದರದಲ್ಲಿ ಜನಸಿ ಜಗಕ್ಕಾಗಿ ಅವತಾರ ತಾಳಿದೆವು ಅಮ್ಮ. ತಾಯಿ ಸಕ್ಕು ಬಾಯಿಯ ಪುಣ್ಯ ಉದರದಲ್ಲಿ ಬಂದು ಜಗಕ್ಕಾಗಿ ಅವತಾರ ತಾಳಿದೆವು. ಶಂಕರ ತಂದೆಯವರ ಪ್ರೀತಿಯ ಗಳಿಸಿ ಬಾಲ್ಯದ ಬೆಳೆದು ಓ ನಮ್ಮ ತಾಯಮ್ಮ ಜಗದ ಜನನಿ ನೀನಮ್ಮ. ಓಮೆ ತೂಕದ ತಾಯಿ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು, ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು, ಕಡಲು ನಿನ್ನದೆ ಹಡಗು ನಿನ್ನದೆ. ಲೋಕಸಭಾ ಸದಸ್ಯರು ಇವತ್ತೇನು ದೀಪ ಬೆಳಗ್ತಾ ಇದ್ದಾರೆ, ಮುಂದೆ ಮತ್ತೆ ಲೋಕಸಭಾ ಸದಸ್ಯರಾಗಿಯೇ ನಮ್ಮ ದೀಪ ಬಂದು ಬೆಳಗಬೇಕಂತೇಳಿ ಜೋರಾದ ಚಪ್ಪಾಳೆ. ಇದು ಅಮ್ಮನವರ ಸಂತೋಷದ ಹಬ್ಬ. ಯಾರು ಭಕ್ತರು ಸಂತೋಷ ಆಗ್ತಾರೆ ಆನಂದ ಆಗ್ತಾರೆ ಅಮ್ಮನವರಿಗೆ ಸಂತೋಷ. ಇದು ಹುಟ್ಟು ಹಬ್ಬ ಅವ್ರದ್ದಲ್ಲ, ನಮ್ಮ ಹುಟ್ಟು ಹಬ್ಬ ಇದು. ಇದು ಭಕ್ತರಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದಿರ್ತಕ್ಕಂಥವ್ರು ಯಾರಂತ ಕೇಳಿದ್ರೆ